ದಂಡಾಧಿಕಾರಿಗಳಾದಂಥ ಶ್ರೀಯುತ ಬಸವರಾಜ್ ಸರ್ ಅವರು ಈ ಒಂದು ನಮ್ಮ ಏನು ಕೋವಿಡ್ ಸಂಕಷ್ಟದಿಂದ ನರಳ್ತಾ ಇರೋರಿಗೆ ಒಂದು ಸಣ್ಣ ಸಹಾಯದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಯಶಸ್ವಿಯಾಗಿ ಹುಣಸೂರು ತಾಲೂಕಿನಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಲು ಅಗುಳೇರಳು ಸಮಸ್ತಾರುವಂಥ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ನಮ್ಮ ಪುಟ್ಟರಾಜು ಸ್ನೇಹ ಬಳಗದ ವತಿಯಿಂದ ಅನಂತವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಅವ್ರದೇ ಆದಂಥ ಕೆಲಸಗಳನ್ನ ಮಾಡ್ತಾರೆ, ಆದರೆ ಆ ಮಾಡುವಂಥ ಕೆಲಸದಲ್ಲಿ ಇಚ್ಛೆ ಇಟ್ಕೊಂಡು ಮಾಡ್ತಾರಲ್ಲ, ನಾನೇನಾದರೂ ನನ್ನ ಮನಸ್ಸಿಂದ ಸಂಬಳಕ್ಕೆ ಮಾಡೋಂಥ ಕೆಲಸಕ್ಕೂ ಇಷ್ಟಪಟ್ಟು ಮಾಡೋಂಥ ಕೆಲಸಕ್ಕೂ ವ್ಯತ್ಯಾಸ ಇರ್ತದೆ. ಅದೇ ರೀತಿಯಲ್ಲಿ ಈಗ ಕೊರೋನಾದಲ್ಲಿ ಯಾರೇ ಒಬ್ಬರು ಸಂಕಷ್ಟಕ್ಕೆ ಸಿಲುಕಿದಾಗ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಸಿಲುಕವ್ರೆ ಅನ್ನೋ ಒಂದು ಭಾವನೆಯಿಂದ ಕೆಲಸ ಮಾಡುವಂಥ ತಹಸೀಲ್ದಾರು ನಮ್ಮ ತಾಲೂಕಿನಲ್ಲಿರೋಂಥದ್ದು ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ. ಯಾವುದೇ ಟೈಮ್ನಲ್ಲೂ ಎಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ರು ಸಹ ರಿಸೀವ್ ಮಾಡಿ ಮಾತಾಡಿ ಆ ಒಂದು ಏನು ಸಮಸ್ಯೆಯನ್ನು ಹೇಳ್ತಾರೆ ಆ ಸಮಸ್ಯೆಗೆ ಸ್ಪಂದಿಸುವಂಥ ಗುಣವನ್ನು ಈ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸ್ಕೊಂಡಿರುವಂಥ ನಮ್ಮ ತಹಸೀಲ್ದಾರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಹೆಚ್ಚಿನ ಕೆಲಸ ಕಾರ್ಯಗಳು ಕೊಡುವಂಥ ಜವಾಬ್ದಾರಿ ಸಿಗಲಿ. ಮತ್ತು ಏನು ನೊಂದವ್ರು ಸೇವೆ ಮಾಡ್ತಾ ಇದ್ದಾರೆ ಅವ್ರ ಆಶೀರ್ವಾದ ಅವ್ರ ಮನೆ ಎಲ್ಲ ಕುಟುಂಬದವ್ರಿಗೆ ಸಿಗಲಿ. ಮತ್ತು ಹುಣಸೂರು ತಾಲೂಕಿಗೆ ಇನ್ನೂ ಅವರಿಂದ ಹೆಚ್ಚಿನ ಒಂದು ಸೇವೆ ಲಭಿಸ್ಲಿ. ನೊಂದವ್ರನ್ನ ಕಷ್ಟವನ್ನ ಪರಿಹಾರ ಮಾಡುವಂಥ ಶಕ್ತಿನ ಕರುಣಿಸ್ಲಿ ಅಂತ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊಳ್ತಾ ಈ ತಹಸೀಲ್ದಾರ್ ಸಾಹೇಬರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರೆ. ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೆ ನಮ್ಮೂರಿನ ದೊರೆ ಈ ಒಂದು ಕೊರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ಒಂದೂವರೆ ವರ್ಷದಿಂದ ಈ ರೋಗ ಏನು ವಿಶ್ವವನ್ನು ಕಾಡ್ತಾ ಇದೆ, ಅದರಲ್ಲೂ ಈ ಎರಡನೇ ಅಲೆ ಕಳೆದ ಎರಡು ತಿಂಗಳಿಂದ ಏನು ಬಂದಿದೆ ಅದರಲ್ಲಿ ಬಹಳಷ್ಟು ಸಾವು ನೋವುಗಳು, ಹಾಗೆ ಲಾಕ್ಡೌನ್ ನಂತರ ಕೆಲವೊಂದು ಸಮಸ್ಯೆಗಳು ಆರ್ಥಿಕ ಸಂಕಷ್ಟಗಳು ಎದುರಾಗ್ತಿರೋವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಆಗಿದೆ. ಆದರೆ ಈ ಸಂದರ್ಭ ಏನಿದೆ ಇದು ಉಳ್ಳವರು ಜೊತೆಗೆ ಇಲ್ಲದವರೊಂದಿಗೆ ಹಂಚಿಕೊಂಡು ತಿನ್ನುವಂಥ ಒಂದು ಆ ಒಂದು ಕಾಲ ಇದು. ಈ ಸಂದರ್ಭದಲ್ಲಿ ಏನು ಈ ಒಂದು ಪಡಿತರ ಆಹಾರ ಕಿಟ್ಗಳನ್ನು ನಮ್ಮ ಯಾರಿಗೆ ಅಗತ್ಯ ಇದೆ ಅವ್ರನ್ನ ಭಾಳ ಸಮಾಜದಲ್ಲಿ ಗುರುತಿಸಿ ಅವ್ರನ್ನ ಪಟ್ಟಿ ಮಾಡಿ ಹಂತ ಹಂತವಾಗಿ ಅವ್ರಿಗೆ ಕೊಡ್ತಾ ಬರೋವಂಥದ್ದು ಈ ಪುಟ್ಟರಾಜು ಅವರ ಸ್ನೇಹ ಬಳಗ ವಕೀಲರದ್ದು ಏನು ಮಾಡ್ತಾ ಇದೆ ಅದು ನಿಜವಾಗ್ಲೂ ಶ್ಲಾಘನೀಯ. ಅವರ ಸೇವಾ ಕಾರ್ಯ ಹಾಗೆ ಮುಂದುವರಿಲಿ. ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ಈ ಒಂದು ಸಂದರ್ಭದಲ್ಲಿ ಯಾರು ಯಾವ ರೀತಿ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗತ್ತಂಥ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಏನಿದೆ ನಾವೆಲ್ಲರೂ ಕೂಡ ಹಂಚ್ಕೊಂಡು ತಿನ್ನೋಣ, ಈ ಒಂದು ಸಂದರ್ಭವನ್ನು ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೆ ನಮ್ಮೂರಿನ ದೊರೆ ಜೀವಾನಂ ಜೀವಾನಂ ದೈವಾತನು ಇವನು ನಮ್ಮ ಊರ. ಗಂಟುಕಲ್ಲು ಕುಂಟಿ ಗ್ರಾಮದಲ್ಲಿ ವಾಸಿಸುತ್ತಿರುವ ನಾವು ಮಂಗಳಮುಖಿಯರು. ಹೋದ ವರ್ಷ ನಮಗೆ ಯಾರು ಸಹಾಯ ಮಾಡಿ ಎಲ್ಲ ಸಹಾಯ ಮಾಡಿದ್ರು, ಆದರೆ ಈ ವರ್ಷ ನಮಗೆ ಪುಟ್ರಾಜ್ ಸರ್ ಅವರು ನಮ್ಮ ಸ್ನೇಹ ಬಳಗದಿಂದ ನಮಗೆ ಮಂಗಳಮುಖಿಯರಿಗೆ ಸಹಾಯವನ್ನು ಮಾಡಿದ್ದಾರೆ, ಕಿತ್ತು ದಾನ ಧರ್ಮವನ್ನು ನೀಡಿದ್ದಾರೆ. ಅವರಿಗೆ ಆ ಭಗವಂತ ನೂರಾರು ವರ್ಷ ಆರೋಗ್ಯವಾಗಿ ಚೆನ್ನಾಗಿದ್ದಿರಲಿ ಅಂತ ನಮ್ಮ ಮಂಗಳಮುಖಿಯರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ.
ಕಣ್ಣಾಗೋ ಸರದಾರ ಕಣು ಇವನು.